ಅದೊಂದು ದೊಡ್ಡ ಸಮುದ್ರ. ಆ ಸಮುದ್ರದಲ್ಲಿ ಹಲವು ತರದ ಮೀನುಗಳು ವಾಸ ಮಾಡುತ್ತಾ ಇತ್ತು. ಆ ಮೀನುಗಳ ಜೊತೆನೆ ಆ ಸಮುದ್ರದಲ್ಲಿ ಒಬ್ಳು ಜಲಕನ್ಯೆ ಕೂಡ ಬಾಳ್ತಾ ಇದ್ಲು. ಆ ಸಮುದ್ರದಲ್ಲಿ ಯಾರಿಗಾದರೂ ಏನಾದರೂ ಕಷ್ಟ ಬಂದ್ರೆ ಅವರು ಜಲಕನ್ಯೆಯ ಹತ್ರ ಬಂದು ಹೇಳ್ತಿದ್ರು. ಒಂದಿನ ಕೆಲವು ಮೀನುಗಳು ತುಂಬಾ ಗುಂಪಾಗಿ ಜಲಕನ್ಯೆಯ ಹತ್ರ ಬಂದ್ರು. ಅಮ್ಮ, ನೀವೇ ಹೇಗಾದರೂ ನಮಗೆ ಸಹಾಯ ಮಾಡಬೇಕು. ಏನಾಯ್ತು ಮೀನುಗಳೇ, ಯಾಕ್ ನೀವೆಲ್ಲರೂ ಅಷ್ಟು ಗಾಬರಿಯಲ್ಲಿದ್ದೀರಾ? ಏನಂತ ಹೇಳೋದಮ್ಮ, ಈ ಸಮುದ್ರ ಬಿಟ್ರೆ ನಮಗೆ ಬೇರೆ ಏನೂ ಗೊತ್ತಿಲ್ಲ. ನಾವು ಹುಟ್ಟಿದ್ದು ಇಲ್ಲೇ, ಸತ್ತೋಗೋದು ಇಲ್ಲೇ. ಆದ್ರೆ ಇವಾಗ ನಮ್ಮ ಜೀವನ ಅರ್ಧದಲ್ಲೇ ಮುಗಿಯೋ ತರ ಕಾಣಿಸ್ತಾ ಇದೆ. ನೀವೇ ಹೇಗಾದ್ರೂ ನಮ್ಮನ್ನ ಕಾಪಾಡಬೇಕು. ನಿಮ್ ಕಷ್ಟ ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ನಡೆದಿದ್ದೇನು ಅನ್ನೋ ವಿಷಯನ ನೀವು ಹೇಳ್ತಾನೆ ಇಲ್ಲ. ಪ್ರತಿದಿನಾನು ಒಬ್ಬೊಬ್ರು ಮನುಷ್ಯರು ಇಲ್ಲಿಗೆ ಬಂದು ಬಲೆ ಹಾಕಿ ನಮ್ಮನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಎರಡು ದಿನಗಳ ಹಿಂದೆ ನನ್ನ ತಂದೆ ತಾಯಿನ ನಾನು ಕಳ್ಕೊಂಡೆ. ಈ ದಿನ ನನ್ನ ಹೆಂಡತಿನ ನಾನು ಕಳ್ಕೊಂಡೆ. ಇವಾಗ ನನಗಿರೋದು ಒಂದೇ ಒಂದು ಮಗ ಮಾತ್ರ. ಅವನನ್ನು ಕಳ್ಕೊಳ್ತೀನೋ ಅಂತ ಭಯ ಆಗ್ತಾ ಇದೆ. ಇವ್ರು ಕೂಡ ಅವರವರ ಕುಟುಂಬದವರನ್ನ ಕಳ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ನಾವು ನಮ್ಮ ಕುಟುಂಬದ ಜೊತೆ ಬಾಳೋದಕ್ಕೆ ನೀವೇ ಏನಾದರೂ ಮಾಡಿ ಸಹಾಯ ಮಾಡಬೇಕು. ಅದನ್ನು ಕೇಳಿದ ಜಲಕನ್ಯೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಕೆಲವು ಕಟ್ಟಿಗೆಗಳನ್ನ ತಗೊಂಡು ಬಂದು ಅದಕ್ಕೆ ಗಂಟೆಗಳನ್ನ ಕಟ್ಟಿ ಸಮುದ್ರದಲ್ಲಿ ಹಾಕಿದ್ಲು. ಈ ಗಂಟೆ ಶಬ್ದ ನಿಮಗೆ ಕೇಳಿಸಿದ್ರೆ ಮೀನ್ ಹಿಡಿಯಕ್ಕೆ ಮನುಷ್ಯರು ಬರ್ತಿದ್ದಾರೆ ಅನ್ನುವ ಅರ್ಥ. ಆವಾಗ ನೀವು ಅಡಿಭಾಗಕ್ಕೆ ಹೋಗ್ಬಿಡ್ಬೇಕು. ಅವರ ಹಡಗು ಇಲ್ಲಿಂದ ಹೋದ್ಮೇಲೆ ನೀವು ವಾಪಸ್ ಬರ್ಬೋದು. ಹಾಗೆ ಜಲಕನ್ಯೆ ಹೇಳಿದ ಹಾಗೇನೆ ಆ ಹಡಗು ಬರುವ ಶಬ್ದ ಕೇಳಿದಾಗ ಮೀನುಗಳೆಲ್ಲ ಸಮುದ್ರದ ಅಡಿಭಾಗಕ್ಕೆ ಹೋಗಿ ಸ್ವಲ್ಪ ಸಮಯದ ನಂತರ ಆಮೇಲೆ ಎಲ್ರೂ ಮೇಲೆ ಬರ್ತಿದ್ರು. ಹಾಗೆ ಬಲೆಯಲ್ಲಿ ಸಿಕ್ಕಾಕೊಳ್ಳದೆ ಮೀನುಗಳು ಅವ್ರ ಪ್ರಾಣನ ಕಾಪಾಡ್ಕೊಳ್ತಿದ್ರು. ಜಲಕನ್ಯೆ, ನಿಮಗೆ ತುಂಬಾ ಧನ್ಯವಾದ. ನೀವು ಕೊಟ್ಟ ಉಪಾಯದಿಂದ ನಾವೆಲ್ಲರೂ ನಮ್ಮ ಕುಟುಂಬವನ್ನ ಕಳ್ಕೊಳ್ಳದೆ ಸಂತೋಷವಾಗಿ ಬಾಳ್ತಾ ಇದ್ದೀವಿ. ಏನಿದು, ಧನ್ಯವಾದ ಹೇಳಿ ಹೋಗ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನನಗೋಸ್ಕರ ನೀವೊಂದು ಕೆಲಸ ಮಾಡ್ಬೇಕು. ಹಾ, ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಏನ್ ಮಾಡ್ಬೇಕು ಹೇಳಿ. ಬೇರೆ ಏನಿಲ್ಲ, ನನಗೆ ಮೂರ್ ಮಕ್ಕಳು ಅಂತ ನಿಮ್ಗೆ ಗೊತ್ತಲ್ವಾ? ಅವರು ಇನ್ನೂ ಚಿಕ್ಕ ಮಕ್ಳೆ, ಸ್ವಲ್ಪನೂ ಅವರು ಬೆಳಿಲೇ ಇಲ್ಲ. ನೀವೇ ಅವರಿಗೆ ಈಜಡೆ ಕಲ್ಸ್ಕೊಡ್ಬೇಕು. ಖಂಡಿತ ಕಲ್ಸ್ಕೊಡ್ತೀವಿ. ನಾಳೆಯಿಂದ ನಾವೇ ಬಂದು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ಹಾಗೆ ಆ ದಿನದಿಂದ ಜಲಕನ್ಯೆಯ ಮಕ್ಕಳನ್ನ ಕರ್ಕೊಂಡು ಹೋಗಿ ಈಜೋದನ್ನ ಕಲ್ಸ್ಕೊಡ್ತಾ ಇದ್ರು ಮೀನುಗಳು. ಜಲಕನ್ಯೆಯ ಮಕ್ಕಳು ಕೂಡ ಕೆಲವು ದಿನಗಳಲ್ಲಿ ಈಜೊಡೆಯೋದನ್ನ ಕಲ್ತ್ಕೊಂಡ್ರು. ಅಮ್ಮ ಅಮ್ಮ, ನಾವು ಬೇಗನೆ ಈಜೊಡೆಗೆ ಕಲ್ತ್ಕೊಂಡಿದೀವಿ ಅಮ್ಮ. ನಾಳೆಯಿಂದ ಈ ಇಡೀ ಸಮುದ್ರನ ನಾವು ಸುತ್ತಾಡ್ಕೊಂಡು ಬರ್ತೀವಿ. ಮಕ್ಳೇ, ಈ ಸಮುದ್ರ ನೀವು ಅನ್ಕೊಂಡ ಹಾಗೆ ಅಷ್ಟು ಚಿಕ್ಕದಲ್ಲ. ಈ ಸಮುದ್ರದಲ್ಲಿ ತುಂಬಾ ಅಪಾಯಗಳು ಇದೆ. ಯಾವಾಗ್ಲೂ ಯಾವುದಕ್ಕೂ ನೀರಿನ ಮೇಲ್ಭಾಗಕ್ಕೆ ಹೋಗ್ಬಾರ್ದು. ನನ್ನ ಹತ್ರ ಹೇಳಿದೆ, ಸುಮಾರು ದೂರನೂ ನೀವು ಹೋಗ್ಬಾರ್ದು. ತುಂಬಾ ಜಾಗೃತಿಯಾಗಿ ಇರ್ಬೇಕು, ಸರಿನಾ? ಅದೇನಮ್ಮ, ನಾವು ಕಷ್ಟಪಟ್ಟು ಈಜೊಡೆ ಕಲ್ತ್ಕೊಂಡ್ರೆ ನಮ್ಮನ್ನ ಎಲ್ಲಿಗೂ ಹೋಗ್ಬೇಡ ಅಂತ ಹೇಳ್ತಿದ್ಯಾ? ನಾನ್ ಹೇಳಿದ್ದು ನಿಮ್ ಒಳ್ಳೇದಕ್ಕೋಸ್ಕರ ಮಕ್ಳೆ. ನೀವಿನ್ನು ಚಿಕ್ಕ ಮಕ್ಳು ಅಲ್ವಾ? ವಿಶ್ರಾಂತಿ ತಗೊಳ್ಳದೆ ಸುಮಾರು ದೂರ ಯಾವಾಗ್ಲೂ ಹೋಗ್ಬಾರ್ದು. ಆ ಅವಕಾಶನ ಉಪಯೋಗ ಮಾಡ್ಕೊಂಡು ಯಾರಾದ್ರೂ ನಿಮ್ ಮೇಲೆ ದಾಳಿ ಮಾಡ್ತಾರೆ. ಸರಿಯಮ್ಮ, ನಿಮ್ಮತ್ರ ಹೇಳಿದೆ ನಾವು ಎಲ್ಲಿಗೂ ಹೋಗಲ್ಲ. ಹಾಗೆ ಆ ಮೂರು ಮಕ್ಳು ತಾಯಿ ಹೇಳಿದ ಮಾತನ್ನು ಕೇಳ್ಕೊಂಡು ಸರಿಯಾಗಿದ್ರು. ಹೀಗಿರುವಾಗ ಒಂದಿನ ಮೂರು ಮೀನುಗಳು ಅವರ ಹತ್ರ ಬಂತು. ಅದರಲ್ಲಿ ಚಿಂಟು ಅನ್ನುವ ಮೀನು ತುಂಬಾ ಸುಳ್ಳು ಹೇಳುವ ಮೀನು. ಯಾರತ್ರನಾದ್ರೂ ಒಂದ್ ಸುಳ್ಳು ಹೇಳಿಲ್ಲ ಅಂದ್ರೆ ಅದಕ್ಕೆ ನಿದ್ರೆನೇ ಬರಲ್ಲ. ಉಳಿದ ಮೀನುಗಳಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದ್ದು ಎಲ್ರೂ ಅದರಿಂದ ದೂರನೇ ಇರ್ತಿದ್ರು. ಆದ್ರೆ ಚಿಂಟು ಮೀನಿಗೆ ಜಲಕನ್ಯೆಯ ಮಕ್ಕಳನ್ನು ನೋಡಿದಾಗ ತಕ್ಷಣ ಅವ್ರ ಹತ್ರ ಹೋಯ್ತು. ನೀವು ಜಲಕನ್ಯೆಯ ಮಕ್ಕಳು ಅಲ್ವಾ? ನಿಮ್ಮತ್ರ ಇಷ್ಟು ಶಕ್ತಿಗಳನ್ನ ಇಟ್ಕೊಂಡು ಯಾಕ್ ನೀವು ಯಾವಾಗ ನೋಡಿದ್ರು ನೀರಿನ ಅಡಿಭಾಗದಲ್ಲೇ ಇದ್ದೀರಾ? ಒಂದ್ಸಲ ಮೇಲೆ ಹೋಗಿ ನೋಡಿ ಬನ್ನಿ, ತುಂಬಾ ಅದ್ಭುತವಾಗಿರುತ್ತೆ. ನಾನು ಪ್ರತಿದಿನ ಹೋಗಿ ನೋಡ್ತೀನಿ, ನನಗದು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ನಮ್ಮಮ್ಮ ನೀರಿನ ಮೇಲೆ ಹೋದ್ರೆ ತುಂಬಾ ಅಪಾಯ ಅಂದ್ರು. ಈ ಸಮುದ್ರದ ಮೀನುಗಳೆಲ್ಲ ಸೇರಿ ಮೇಲೆ ಹೋದ್ರೆ ದೊಡ್ಡ ಅಪಾಯ ಇದೆ ಅಂತ ನಿಮ್ಮಮ್ಮನ ಹತ್ರ ಸುಳ್ಳು ಹೇಳಿದ್ದಾರೆ. ಬೇಕಾದ್ರೆ ನನ್ ಜೊತೆ ನೀವು ಬನ್ನಿ, ನಾನು ಮೇಲೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಹಾಗೆ ಆ ಮೀನು ಹೇಳಿದ ಮಾತನ್ನು ಕೇಳಿ ಜಲಕನ್ಯೆಯ ಮೂರು ಮಕ್ಕಳು ನೀರಿನ ಮೇಲ್ಭಾಗಕ್ಕೆ ಹೋದಾಗ ಮನುಷ್ಯರು ಬಲೆ ಹಾಕಿದಾಗ ಪಾಪ ಆ ಮೂರು ಮಕ್ಕಳು ಕೂಡ ಆ ಬಲೆಯಲ್ಲಿ ಸಿಕ್ಕಾಕೊಂಡ್ರು. ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಜೋರಾಗಿ ಅಳ್ತಾ ಇದ್ರು. ಅದನ್ನು ಕೇಳಿಸ್ಕೊಂಡ ಅಲ್ಲೇ ಇದ್ದ ಮೀನುಗಳು ತಕ್ಷಣ ಜಲಕನ್ಯೆಯ ಹತ್ತಿರ ಹೋಗಿ ವಿಷಯವನ್ನ ಹೇಳಿದ್ರು. ಆವಾಗ ಜಲಕನ್ಯೆ ತಕ್ಷಣ ಈಜ್ಕೊಂಡು ಹೋಗಿ
ಬಲೆಯಲ್ಲಿ ಸಿಕ್ಕಾಕೊಂಡಿರುವ ತನ್ನ ಮಕ್ಕಳನ್ನ ನೋಡಿದ್ಲು. ಅಮ್ಮ ಅಮ್ಮ, ನಮ್ಮನ್ನ ಕಾಪಾಡಮ್ಮ, ನಮಗ್ ತುಂಬಾ ಭಯ ಆಗ್ತಿದೆಮ್ಮ. ಮಕ್ಕಳೇ ಹೆದರಬೇಡಿ, ನಿಮಗೆ ನಾನಿದ್ದೀನಿ. ಆವಾಗ ಜಲಕನ್ನೆ ಆ ಬಲೆಯಿಂದ ತನ್ನ ಮಕ್ಕಳನ್ನ ಕಾಪಾಡಿ ಕೆಳಗಡೆ ಕರ್ಕೊಂಡು ಬಂದ್ಲು. ನಮ್ಮನ್ನ ಕ್ಷಮಿಸ್ಬೇಡಮ್ಮ, ನಿನ್ ಮಾತು ಕೇಳದೆ ಇದ್ದಿದ್ದಕ್ಕೆ ನಮ್ಗೆ ಈಗೆಲ್ಲ ನಡೆದಿದೆ ಅಮ್ಮ. ಅದಕ್ಕೋಸ್ಕರನೇ ಅಮ್ಮ ಏನ್ ಹೇಳಿದ್ರು ಅದನ್ನ ಕೇಳ್ಬೇಕು ಅಂತ ಹೇಳೋದು. ಇವತ್ತಿಂದನಾದ್ರೂ ಜಾಗೃತಿಯಾಗಿ ಇರಿ. ನಾನೇ ನೀವು ಬೆಳೆದ ಮೇಲೆ ನಿಮ್ಮನ್ನ ಮೇಲೆ ಕರ್ಕೊಂಡೋಗಿ ಎಲ್ಲ ಅಂದವನ್ನು ತೋರಿಸ್ತೀನಿ. ಹಾಗೆ ಆ ದಿನದಿಂದ ಮಕ್ಕಳು ತನ್ನ ತಾಯಿಯ ಮಾತನ್ನು ಕೇಳಿ ಸಂತೋಷವಾಗಿದ್ರು. ಒಂದು ಅಂದವಾದ ಊರಿನಲ್ಲಿ ಕೃಷ್ಣ ಅನ್ನುವ ವ್ಯಕ್ತಿ ಹೀಗೆ ಬಿದಿರಿನ ಐಸ್ ಕ್ರೀಂ ವ್ಯಾಪಾರ ಮಾಡ್ತಾ ಇದ್ದ. ಐಸ್ ಕ್ರೀಮ್ ಅಮ್ಮ, ಐಸ್ ಕ್ರೀಮ್, ಐಸ್ ಕ್ರೀಮ್, ಐಸ್ ಕ್ರೀಮ್, ಬಿದಿರಿನ ಐಸ್ ಕ್ರೀಮ್ ಬರ್ಬೇಕಮ್ಮ, ಬರ್ಬೇಕು, ತುಂಬಾ ಸ್ಪೆಷಲ್ ಆದ ಬಿದಿರಿನ ಐಸ್ ಕ್ರೀಮ್. ಹಾಗಂತ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಕಿಚ್ತಾ ಇದ್ದ. ಬಿದಿರಿನ ಕೊಂಬೆಯ ಐಸ್ ಕ್ರೀಮ್ ಅನ್ನೋದ್ರಿಂದ ಸುಮಾರ್ ಜನ ಅಲ್ಲಿಗೆ ಬಂದು ಐಸ್ ಕ್ರೀಮ್ ತಗೊಂಡು ತಿಂತಾ ಇದ್ರು. ಆಮೇಲೆ ಮರುದಿನ ಮುಂಜಾನೆಯ ಸಮಯದಲ್ಲಿ ಕೃಷ್ಣ ಕಣ್ಮುಂದ್ಗಡೆ ಇದ್ದಿದ್ದೆಲ್ಲ ಚಿನ್ನ ಹಣವಾಗಿ ಬದಲಾಗ್ತಾ ಇತ್ತು. ಅದನ್ನ ನೋಡಿದ ಕೃಷ್ಣ ತುಂಬಾನೇ ಆಶ್ಚರ್ಯ ಪಡ್ತಿದ್ದ. ಅಮ್ಮಯ್ಯ, ನಾನು ಅಂದ್ಕೊಂಡಿದ್ದೆಲ್ಲ ನಡೀತು, ಇನ್ನು ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಹಾಗಂತ ಅಂದ್ಕೊಂಡು ಆ ಚಿನ್ನ ಹಣ ಎಲ್ಲಾನು ತೆಗ್ದಿಟ್ಟ. ಆಮೇಲೆ ಯಾವಾಗ್ಲೂ ತರ ಐಸ್ ಕ್ರೀಮ್ ವ್ಯಾಪಾರಕ್ಕೆ ಹೋದ. ಆದ್ರೆ ಆ ಸಮಯದಲ್ಲಿ ಪ್ರಜೆಗಳು ಎಲ್ರೂ ಮಾತಾಡ್ತಾ ಇದ್ದ ವಿಷಯ ಏನು ಅಂದ್ರೆ, ಹ, ಬಾಗಿಲು ಹಾಕಿದ್ದು ಹಾಗೇನೆ ಇದೆ, ಮನೇಲಿರೋ ವಸ್ತುಗಳೆಲ್ಲ ಕೂಡ ಇದ್ದ ಜಾಗದಲ್ಲಿ ಹಾಗೇನೆ ಇದೆ, ಆದ್ರೆ ಅಲಮಾರಿಲಿ ಇಟ್ಟಿರುವ ಹಣ ಚಿನ್ನ ಮಾತ್ರ ಹೇಗ್ ಕಾಣೆ ಆಯ್ತೋ ಗೊತ್ತಿಲ್ಲ. ಪೊಲೀಸ್ರ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ಅವರು ನಾಯಿಗಳನ್ನ ಕೂಡ ಕರ್ಕೊಂಡು ಬಂದ್ರು, ಆದ್ರೆ ಹಣ ಎಲ್ಲೋಯ್ತು, ಚಿನ್ನ ಎಲ್ಲೋಯ್ತು ಅಂತ ಕಂಡಿರಕ್ಕಾಗ್ಲಿಲ್ಲ ಹಾಗಂತ ಹೇಳ್ತಾ ಇದ್ರು. ಅದನ್ನು ಕೇಳಿದಾಗ ಕೃಷ್ಣ, ಅಂದ್ರೆ ನನ್ನ ಮಾಯೆ ತುಂಬಾನೇ ಉಪಯೋಗ ಆಗ್ತಾ ಇದೆ ಹಾಗಂತ ತುಂಬಾನೇ ಸಂತೋಷಪಟ್ಟ. ಯಾರೊಬ್ರು ಅವನತ್ರ ಐಸ್ ಕ್ರೀಮ್ ತಗೊಂಡು ಹೋಗ್ತಾರೋ ಅವ್ರ ಮನೆಯಲ್ಲಿರುವ ಹಣ ಚಿನ್ನ ಎಲ್ಲ ಮಾಯವಾಗಿ ಅದು ಕೃಷ್ಣನ ಮನೆಗೆ ಹೋಗ್ತಾ ಇತ್ತು. ಹಾಗೆ ಒಂದ್ ವಾರ ಮುಗಿದೋಯ್ತು. ಪ್ರಜೆಗಳ ಹತ್ತಿರ ಹಣ ಇಲ್ಲ ಅನ್ನೋದ್ರಿಂದ ಅವನಿಗೆ ವ್ಯಾಪಾರನೇ ನಡೀಲೇ ಇಲ್ಲ. ಆವಾಗ ಕೃಷ್ಣ ಅವನ ಮನಸ್ಸಲ್ಲಿ, ಊರಲ್ಲಿರೋ ಎಲ್ಲರ ಹತ್ರ ಇದ್ದ ಹಣ ಚಿನ್ನ ನನ್ನ ಹತ್ರನೇ ಇದೆ, ಅವ್ರ ಹತ್ರ ಹಣ ಇಲ್ಲ ಅಂದ್ಮೇಲೆ ಅವ್ರು ಹೇಗೆ ಐಸ್ ಕ್ರೀಮ್ ತಗೊಳಕ್ಕೆ ಬರ್ತಾರೆ? ಹಾಗಾದ್ರೆ ಈ ಊರನ್ನ ಬಿಟ್ಬಿಟ್ಟು ಬೇರೆ ಊರಿಗೆ ಹೋಗೋದೇ ಒಳ್ಳೇದು ಹಾಗಂತ ಅಂದ್ಕೊಂಡ. ಆ ದಿನ ಸಂಜೆ ಅವನ ಹೆಂಡತಿ ಶಾಂತಿ, ಮಗಳು ಶೋಭಾ ಮನೆಗೆ ಬಂದ್ರು. ಅವರನ್ನ ನೋಡಿ ಅವನು ಸ್ವಲ್ಪ ಟೆನ್ಷನ್ ಆದ. ಏನಾಯ್ತ್ರಿ, ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ ಹಾಗಂತ ಕೇಳಿದ್ಲು. ಆವಾಗ ಶೋಭಾ ಅಲ್ಲಿಂದ ಮನೆಯೊಳಗಡೆ ಹೋದ್ಲು. ಒಳಗಡೆ ಇದ್ದ ಮೂಟೆಗಳನ್ನ ನೋಡಿ, ಅಪ್ಪ, ಈ ಮೂಟೆಯಲ್ಲಿ ಏನಿದೆಪ್ಪ, ಇದು ಇಲ್ಲಿಗೆ ಹೇಗ್ ಬಂತು ಹಾಗಂತ ಕೇಳಿದ್ಲು. ಜೋರಾಗಿ ಕಿಚ್ಚಬೇಡ, ಮೊದ್ಲು ಇಲ್ಲಿಗ್ ಬಾ ಹಾಗಂತ ಕೃಷ್ಣ ಮನೆ ಬಾಗ್ಲನ್ನ ಹಾಕ್ತ. ಹೆಂಡತಿ ಮಗಳು ಇಬ್ರು ಕೂಡ ತುಂಬಾ ಹೆದರ್ಕೊಂಡು, ಅಪ್ಪ ಇಲ್ಲಿ ಏನ್ ನಡೀತಾ ಇದೆ? ಹೌದು ಏನ್ರಿ, ಇಲ್ಲಿ ಏನ್ ನಡೀತಾ ಇದೆ, ಯಾಕ್ ಬಾಗ್ಲಾಕದ್ರಿ ಹಾಗಂತ ಕೇಳಿದಾಗ, ನಾನು ಒಂದ್ ವಾರ ತನಕ ನಿಮ್ಮನ್ನ ಊರಿಗೆ ಯಾಕೆ ಹೋಗ ಕೇಳಿದೆ ಅಂತ ಗೊತ್ತಾ? ಅದು ಇದಕ್ಕೋಸ್ಕರನೆ, ನನ್ನ ಕೈಯಲ್ಲೊಂದು ಮಾಂತ್ರಿಕ ಪುಸ್ತಕ ಸಿಕ್ತು, ಅದರಲ್ಲಿ ಹೇಗ್ ಶ್ರೀಮಂತರಾಗೋದು ಅಂತ ಬರ್ದಿತ್ತು. ನಾನು ಅದನ್ನ ಓದಿ ಅದ್ರಲ್ಲಿರೋದನ್ನ ಉಪಯೋಗ ಮಾಡಿ ನೋಡಿದೆ. ಆದ್ರಿಂದಾನೇ ನಾನು ಬಿದಿರಿನ ಕೊಂಬೆಯಲ್ಲಿ ಐಸ್ ಕ್ರೀಮ್ ಮಾಡಿ ವ್ಯಾಪಾರ ಮಾಡಿದೆ. ಯಾರದನ್ನ ತಗೊಂಡು ಹೋಗ್ತಾರೋ ಅವ್ರ ಮನೇಲಿರುವ ಚಿನ್ನ, ಒಡವೆ, ಹಣ ಎಲ್ಲ ರಾತ್ರಿ ನನಗ್ ಸಿಕ್ಬಿಡುತ್ತೆ. ಅಲ್ ನೋಡು, ಅಲ್ಲಿ ಮೂಟೆಯಲ್ಲಿ ಇದೆ ಅಲ್ವಾ, ಅದೆಲ್ಲ ಹಣ ಚಿನ್ನಾನೇ. ಆ ಮಾತನ್ನ ಕೇಳಿದಾಗ ಹೆಂಡತಿ ಮಗಳು ಇಬ್ರು ಕೂಡ ಆಶ್ಚರ್ಯಪಟ್ರು. ಆವಾಗ ಶಾಂತಿ ತುಂಬಾ ಸಂತೋಷದಿಂದ, ಅಬ್ಬಾ, ಇಷ್ಟು ಕಾಲದ ನಂತರ ನಾವು ಶ್ರೀಮಂತರಾಗ್ತಾ ಇದ್ದೀವಿ, ನನಗಂತೂ ತುಂಬಾನೇ ಸಂತೋಷ ಆಗ್ತಿದೆ ರೀ. ಇನ್ನು ನಾವು ಈ ಊರಲ್ಲಿರೋದು ಬೇಡ ರೀ, ಈ ಊರಿಂದ ಬೇರೆ ಎಲ್ಲಿಗಾದ್ರೂ ಹೋಗಿ ಏನಾದ್ರೂ ವ್ಯಾಪಾರ ಮಾಡ್ಕೊಂಡು ಬಾಳ್ಬೋದು. ಇಲ್ಲಿಂದ ದೂರ ಎಲ್ಲಿಗಾದ್ರೂ ಹೋಗಿ ಸಂತೋಷವಾಗಿ ಬಂಗ್ಲಾ, ಕಾರ್ ತಗೊಂಡು ನಾವೆಲ್ಲರೂ ಸಂತೋಷವಾಗಿ ಬಾಳ್ಬೋದು ರೀ. ಅದನ್ನು ಕೇಳಿ ಅವಳ ಗಂಡ ಕೂಡ ಸರಿ ಅಂತ ಹೇಳ್ದ. ಆವಾಗ ಅದನ್ನೆಲ್ಲ ಕೇಳ್ತಾ ಇದ್ದ ಮಗು ಮಾತ್ರ, ಏನ್ ನಮ್ಮಮ್ಮ ಈ ರೀತಿ ಮಾತಾಡ್ತಾ ಇದ್ದಾರೆ ಹಾಗಂತ ಮನಸ್ಸೊಳಗಡೆ ಅಂದ್ಕೊಂಡು ಅವಳು ಫ್ಲಾಶ್ ಬ್ಯಾಕಿಗೆ ಹೋದ್ಲು. ಒಂದಿನ ಮಗು ಅವಳ ತಾಯಿ ಹತ್ರ ಬಂದು, ಅಮ್ಮ ಇಲ್ಲಿ ನೋಡು, ಇದು ಹೊಸ ಜಾಮೆಟ್ರಿ ಬಾಕ್ಸು, ಪೆನ್ಸಿಲು ಎಲ್ಲ. ಇದನ್ನೆಲ್ಲ ಯಾರು ಕೊಟ್ಟಿದ್ದು ನಿನಗೆ? ನನ್ನ ಪಕ್ಕದಲ್ಲಿ ಕೊಡ್ತಾಳಲ್ಲ ಒಬ್ಳು ಹುಡುಗಿ, ಅವಳ ಹತ್ರ ಇತ್ತು, ನಾನು ತಗೊಂಡ್ ಬಂದೆಮ್ಮ. ಅಂದ್ರೆ ನೀನು ಕಳ್ತನ ಮಾಡ್ದೆ? ಇಲ್ಲಿ ನೋಡಮ್ಮ,
ಇನ್ನೊಬ್ಬರಿಗೆ ಸ್ವಂತವಾಗಿದ್ದನ್ನ ನಾವು ತಗೊಂಡ್ರೆ ಅದು ನಮ್ಗೆ ಯಾವಾಗ್ಲೂ ಅಪಾಯನೆ. ಆ ರೀತಿ ಯಾವಾಗ್ಲೂ ಮಾಡಬಾರ್ದು. ಹೋಗಿ ಅವಳ ಹತ್ರನೇ ಕೊಟ್ಬಿಟ್ಟು ಬಂದ್ಬಿಡು. ಸರಿ ಅಮ್ಮ. ಹಾಗೆ ಆ ದಿನ ಬುದ್ಧಿ ಹಿಡಿದ ತಾಯಿ ಈ ದಿನ ಇನ್ನೊಬ್ಬರ ಆಸ್ತಿ ಮನೇಲಿರೋದನ್ನ ನೋಡಿ ಸಂತೋಷ ಪಡ್ತಿದ್ದಾರೆ. ಏನಪ್ಪ ಅಂತೋ ಅವಳ ತಾಯಿ ಹತ್ರ ಅವಳು ಕೇಳಿದ್ಲು, ನೀನು ಬಾಯಿ ಮುಚ್ಕೊಂಡಿರು, ನೀನು ಚಿಕ್ಕ ಹುಡುಗಿ, ನಿನಗೇನು ಗೊತ್ತಿಲ್ಲ, ಎಲ್ಲ ನಾನು ನೋಡ್ಕೊಳ್ತೀನಿ ಹಾಗಂತ ಹೇಳಿದ್ಲು. ಆಮೇಲೆ ಗಂಡ ಹೆಂಡತಿ ಇಬ್ರು ಆ ಊರನ್ ಬಿಟ್ಟು ಹೋಗುವ ಪ್ರಯತ್ನನ ಮಾಡ್ತಾ ಇದ್ರು. ಯಾರಿಗೂ ಅನುಮಾನ ಬರಬಾರ್ದು ಅನ್ನೋದಕ್ಕೋಸ್ಕರ ಬಿದಿರಿನ ಕೊಂಬುಗಳನ್ನ ತಗೊಂಡ್ ಬಂದು ಆ ಹಣ ಒಡವೆ ಎಲ್ಲವನ್ನ ಅದರೊಳಗಡೆ ಹಾಕ್ತಾ ಇದ್ರು. ಇದೆಲ್ಲವನ್ನು ನೋಡಿ ತಡ್ಕೊಳಕಾಗ್ದೇ ಇರುವ ಶೋಭಾ ಬೇರೆ ದಾರಿ ಇಲ್ಲದೆ ಅವಳು ಊರಿನಲ್ಲಿರುವ ಒಂದು ದೊಡ್ಡ ಮರದ ಹೊಟೆಯೊಳಗಡೆ ಹೋಗ್ಬಿಟ್ಲು. ಊರಿಗೆ ದರಿದ್ರ ಹಿಡ್ದಿದೆ, ಊರಿಗೆ ದರಿದ್ರ ಹಿಡ್ದಿದೆ, ಅದಕ್ಕೆ ಹಣ ಬಂಗಾರ ಎಲ್ಲ ಕಾಣೆಯಾಗ್ತಿದೆ ಹಾಗಂತ ಜೋ ಜೋರಾಗಿ ಕಿಚ್ಚಾಡ್ತಾ ಇದ್ಲು. ಆವಾಗ ಊರಿನವರು ಎಲ್ರು ಕೂಡ ಆ ಮರದ ಹತ್ರ ಬಂದ್ರು. ಹ, ಇದೇನಿದು ಮರ ಮಾತಾಡ್ತಾ ಇದೆ, ಅಯ್ಯೋ ಇದೇನು ಮರ ಮಾತಾಡ್ತಾ ಇದೆ ಹಾಗಂತ ಅನ್ಕೊಂಡು ಆಶ್ಚರ್ಯಪಟ್ರು. ಆವಾಗ ಅಲ್ಲಿದ್ದ ವ್ಯಕ್ತಿಯೊಬ್ಬ, ಈ ಮರದೊಳಗಡೆ ಯಾರಾದ್ರೂ ಇದ್ದಾರೋ ಏನೋ ಹಾಗಂತ ಹೇಳ್ದ. ಅದನ್ನು ಕೇಳಿದ ಶೋಭಾ, ನೀವೆಲ್ರೂ ಮುಟ್ಟಾಳ್ರು, ಅದಕ್ಕೆ ಈ ರೀತಿ ನಡೆದಿದೆ. ನಿಮಗೆ ಸಹಾಯ ಮಾಡೋದಕ್ಕೋಸ್ಕರ ಬಂದಿರುವ ದೇವತೆ ನಾನು. ಅಯ್ಯಯ್ಯೋ ನಮ್ಮನ್ನ ಕ್ಷಮಸಮ್ಮ, ಕ್ಷಮಿಸ್ಬಿಡು, ನಮ್ಮ ಹಣ ಒಡವೆ ಎಲ್ಲ ಎಲ್ಲಿದೆ ಅಮ್ಮ? ನಮ್ಮೂರಲ್ಲಿರುವ ಕೃಷ್ಣನ ಮನೆಯಲ್ಲಿರುವ ಬಿದಿರಿನ ಕೊಂಬೆಗಳ ಒಳಗಡೆ ಎಲ್ಲಾನು ಇದೆ. ನೀವು ನನ್ನನ್ನ ಮರ್ತು ಬಿಟ್ರಿ, ನನಗ್ ಪೂಜೆ ಮಾಡ್ಲಿಲ್ಲ ಅನ್ನೋ ಕೋಪದಿಂದಾನೇ ನಾನು ಹೀಗೆಲ್ಲ ಮಾಡಿದ್ದು. ಆದ್ರೆ ಪ್ರತಿದಿನ ಆ ಕುಟುಂಬನೇ ನನಗೆ ಪೂಜೆ ಮಾಡ್ತಾ ಇರೋದು, ಅದಕ್ಕೆ ಎಲ್ಲ ಹಣ ಒಡವೆಗಳನ್ನ ಆ ಕುಟುಂಬದೊಳಗಡೆ ಇಟ್ಟಿದ್ದೀನಿ. ಅಲ್ಲಿಗೆ ಹೋಗಿ ಯಾರು ವಸ್ತು ನಿಮ್ದು ಅದನ್ನ ಮಾತ್ರ ತಗೊಳ್ಳಿ, ಏನಾದರೂ ತಪ್ಪು ನಡೆದ್ರೆ ಆಮೇಲೆ ನಿಮಗೆ ಶಿಕ್ಷೆ ತಪ್ಪದು. ಅವರೆಲ್ಲರೂ ಕೂಡ ಹೆದ್ರಿ, ಹಾ ಸರಿ ಅಮ್ಮ ಹಾಗಂತ ಹೇಳಿ ಕೃಷ್ಣನ್ ಮನೆಗೆ ಹೋದ್ರು. ನಡೆದ ಎಲ್ಲ ವಿಷಯವನ್ನ ಹೇಳಿ ಆ ಬಿದಿರಿನ ಕೊಂಬೆಗಳಲ್ಲಿರುವ ಹಣ ಒಡವೆಗಳನ್ನ ಯಾರ್ದಿತ್ತೋ ಅದನ್ನ ಅವರು ತಗೊಂಡೋದ್ರು. ಆಮೇಲೆ ಮನೆಗ್ ಬಂದು ಸಂತೋಷವಾಗಿ ದುರ್ಗಾದೇವಿಗೆ ಪೂಜೆ ಮಾಡ್ತಾ ಇದ್ರು. ಈ ಕಡೆ ಕೃಷ್ಣ ಹಾಗೂ ಅವನ ಹೆಂಡತಿ ಮಾತ್ರ, ಏನ್ರಿ ಇದು ಹೀಗಾಗ್ಬಿಡ್ತು ಹಾಗಂತ ಇಬ್ರು ಜೋರಾಗಿ ಅಳ್ತಾ ಇದ್ರು. ಅಮ್ಮ ಅಪ್ಪ ಇದೆಲ್ಲ ಆ ಬಿದಿರಿನ ಕೊಂಬೆ ಮಾಡಿರುವ ಮಾಯೆ. ಪುನಃ ನೀವು ಆ ಹಣಕ್ಕೋಸ್ಕರ ಏನಾದ್ರೂ ಆಸೆ ಪಟ್ಟು ಏನಾದ್ರೂ ಮಾಡಿದ್ರೆ ಆಮೇಲೆ ಇನ್ನೇನಾಗುತ್ತೋ ಅಂತ ಯಾರಿಂದಾನು ಹೇಳಕ್ಕಾಗಲ್ಲ. ಅದನ್ನು ಕೇಳಿ ತಂದೆ ತಾಯಿ ಇಬ್ರು ಕೂಡ ತುಂಬಾನೇ ಹೆದರಿಬಿಟ್ರು. ಹೌದ್ರಿ, ಹಣ ಬೇಡ ಏನು ಬೇಡ, ಆ ದುರ್ಗಮ್ಮತೆ ನಮ್ಮ ಮೇಲೆ ಇರೋ ಕರುಣೆಯಿಂದ ನಮ್ಮನ್ನ ಎಲ್ರ ಹತ್ರ ಸಿಕ್ಕಾಕ್ಸ್ಲಿಲ್ಲ. ಒಂದ್ ವೇಳೆ ಅದು ಮಾತ್ರ ನಡೆದಿದ್ರೆ ಪ್ರಜೆಗಳ ಕೈಯಲ್ಲಿ ನಾವ್ ಇವತ್ತು ಜೀವಂತವಾಗಿರ್ತಿರ್ಲಿಲ್ಲ. ಆ ಮಾಂತ್ರಿಕ ಬಿದಿರಿನ ಕೊಂಬು ನಮಗ್ ಬೇಡ ರೀ, ಅದನ್ನ ದೂರ ಬಿಸಾಕ್ಬಿಡಿ ಹಾಗಂತ ಹೇಳಿದ್ಲು. ಆವಾಗ ಸರಿ ಅಂತ ಹೇಳಿ ಕೃಷ್ಣ ಮನೆ ಹಿಂದ್ಗಡೆ ಒಂದು ಹಳ್ಳ ತೋಡಿ ಅದರಲ್ಲಿ ಬಿದಿರಿನ ಕೊಂಬೆನ ಹೂತಾಕ್ತ. ಆಮೇಲೆ ಯಾವಾಗ್ಲೂ ತರ ಅವನು ಮಾಮೂಲಿಯಾಗಿ ಐಸ್ ಕ್ರೀಮ್ ವ್ಯಾಪಾರ ಮಾಡಿಕೊಂಡು ತನ್ನ ಕುಟುಂಬವನ್ನ ನೋಡ್ಕೊಂಡು ಸಂತೋಷವಾಗಿ ಬಾಳ್ತಿದ್ದ.